ಇಡಿ ಬಲೆಯಲ್ಲಿರುವ ಡಿಕೆಶಿಗೆ ಇಂದು ನಿರ್ಣಾಯಕ ದಿನ. 10 ದಿನಗಳ ಕಸ್ಟಡಿ ಇವತ್ತಿಗೆ ಮುಗಿಯುತ್ತೆ. ಆಗಿದ್ರೆ ಡಿಕೆಶಿಗೆ ನೆಕ್ಸ್ಟ್ ಏನ್ ಕಸ್ಟಡಿಯೋ ಜೈಲೋ ಬೇಲು? ಏನ್ ಕಸ್ಟಡಿ ಇತ್ತಂದ್ರೆ ಒನ್ಸ್ ಅಗೇನ್ ಇಡಿ ಅವರನ್ನ ಕಸ್ಟಡಿಗೆ ಪಡ್ಕೊಳ್ಳುತ್ತಾ ಸಿಬಿಐ ಕೋರ್ಟ್ ಮುಂದೆ ಹೋಗಿ ಅಥವಾ ಅವರಿಗೆ ನ್ಯಾಯಾಂಗ ಬಂಧನವನ್ನ ನೀಡುತ್ತಾ ಕೋರ್ಟ್, ಇದು ಎರಡೂ ಆಗಿಲ್ಲ ಅಂತಂದ್ರೆ ಬೇಲು. ಅಂದ್ರೆ ಹೊರಗೆ ಬರ್ತಾರಾ? ಹೊರಗೆ ಬರುವಂತ ಸಾಧ್ಯತೆ ತೀರಾ ಕಡಿಮೆ. ಶುಕ್ರವಾರ ಡಿಕೆಶಿಗೆ ಶುಕ್ರದೆಸೆಯೋ ವಕ್ರದೆಸೆಯೋ ಗೊತ್ತಿಲ್ಲ. ಇಂದು ಡಿ ಕೆ ಶಿವಕುಮಾರ್ ಇಡಿ ಕಸ್ಟಡಿ ಅವಧಿ ಮುಕ್ತಾಯ. 2 ಗಂಟೆಗೆ ಇಡಿ ವಿಶೇಷ ಕೋರ್ಟ್ಗೆ ಡಿ ಕೆ ಶಿ ಹಾಜರಾಗ್ತಾರೆ. ಇಡಿ ವಿಶೇಷ ಕೋರ್ಟ್ಗೆ, ಸಿಬಿಐ ಕೋರ್ಟ್ಗಲ್ಲ, ಇಡಿ ವಿಶೇಷ ಕೋರ್ಟ್ಗೆ ಡಿ ಕೆ ಶಿ ಹಾಜರಾಗ್ತಾರೆ. ಇಡಿ ವಿಶೇಷ ಕೋರ್ಟ್ ತೀರ್ಮಾನ ಮಾಡುತ್ತೆ. ಇಡಿ ವಿಶೇಷ ಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ ಅವರನ್ನ ಮತ್ತೆ ಇಡಿ ಕಸ್ಟಡಿಗೆ ಕೊಡಬೇಕಾ. ಇಡಿ ಕಸ್ಟಡಿಗೆ ಕೊಟ್ಟಿಲ್ಲ ಅಂತಂದ್ರೆ ಇಡಿ ಕಸ್ಟಡಿಯವರು ಇಡಿಯ ವಕೀಲರು ಕೇಳ್ತಾರೆ, ನಮಗೆ ಮತ್ತೊಮ್ಮೆ ಬೇಕು, 4 ದಿವಸ ಬೇಕು ಅಂತ ಕೇಳ್ಬೋದು, ಗೊತ್ತಿಲ್ಲ ನನಗೆ, ಕೇಳ್ತಾರೆ. ಆ ಸಂದರ್ಭದಲ್ಲಿ ಇಡಿ ಕೋರ್ಟ್ ಯಾವ ತೀರ್ಮಾನ ಕೈಗೊಳ್ಳುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ವೇಳೆ ಇಡಿ ಕಸ್ಟಡಿ ಕೊಡ್ಬೋದು, ಎಷ್ಟು ದಿವಸ ಕೊಡ್ಬೋದು? ಮತ್ತೆ 10 ದಿನ ಕೊಡುತ್ತಾ? ನೋ ವೇ, ಚಾನ್ಸೇ ಇಲ್ಲ. ಯಾಕಂತಂದ್ರೆ ಒಂದು ಅವಧಿಯಲ್ಲಿ, ಒಂದು ಸ್ಟ್ರೆಚ್ಚಲ್ಲಿ 14 ದಿನಗಳು ಮಾತ್ರ ಕಸ್ಟಡಿ ಕೊಡೋಕ್ಕಾಗುವುದು ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡೋಕ್ಕಾಗುವುದು. ಈ 14 ದಿನಗಳ ಪೈಕಿ 10 ದಿನಗಳನ್ನು ಕೊಟ್ಟಿದೆ. ಸೊ ಹಾಗಾಗಿ ಉಳಿದಿರುವ 5 ದಿನಗಳ ಪೈಕಿ ಏನು ಕೊಡ್ತಾರೋ ಗೊತ್ತಿಲ್ಲ, ಅಥವಾ ಅದನ್ನು ಮೀರಿ 10 ದಿವಸ ಕೊಡೋಕ್ಕಾಗುತ್ತಾ? ಅದರ ಈ ನೈಪುಣ್ಯತೆ ಇರುವಂಥ ವಕೀಲರು ಅದರ ಬಗ್ಗೆ ಹೇಳಬೇಕು. ಆದರೆ 1-3 ದಿವಸ 4 ದಿವಸ ಮತ್ತೆ ಕೇಳ್ಬೋದು. ಒಂದು ವೇಳೆ ಎಸ್ ಸರಿ ಅನಿಸಿದರೆ ವಾಪಸ್ ಕೊಡ್ಬೋದು, ಇಡಿ ಕೋರ್ಟ್ ಅವರನ್ನು ಮತ್ತೆ ಇಡಿ ಕಸ್ಟಡಿ ಕೊಡ್ಬೋದು, ಒನ್ಸ್ ಅಗೇನ್ ವಿಚಾರಣೆ ನಡೆಯಬಹುದು. ಅಥವಾ ಕೊಡೋಕ್ಕಾಗೋದಿಲ್ಲ, ಸಾಕು ಬಿಡಿ ಅಂತಂದರೆ ಡೈಲಿ ವಿಚಾರಣೆಗೆ ಬರ್ತಾರೆ, 8-8 ಗಂಟೆ ವಿಚಾರಣೆಗೆ ಬರ್ತಾರೆ. ಯಾಕಂತಂದರೆ ಕಸ್ಟಡಿ ಇಲ್ಲ ಅಂತಂದರೆ ಅವರನ್ನು ವಿಚಾರಣೆ ಕರೆದಾಗ ಮಿನಿಮಮ್ ಒಂದು 8 ಗಂಟೆ ಆದರೂ ಅವರನ್ನು ವಿಚಾರಣೆ ಮಾಡಬೇಕು. 8 ಗಂಟೆಗಿಂತ ಜಾಸ್ತಿ ವಿಚಾರಣೆ ಮಾಡೋಗಿಲ್ಲ. ಬಟ್ ಕಸ್ಟಡಿಯಲ್ಲಿರುವಾಗ 24 ಗಂಟೆ ವಿಚಾರಣೆ ಮಾಡ್ಬೋದು. ರಾತ್ರಿ ಹಗಲು, ರಾತ್ರಿ 3 ಗಂಟೆ, 4 ಗಂಟೆ ಗೊರಕೆ ಹೊಡಿತಾ ಇರ್ತಾರೆ, ಎಬ್ಬಿಸ್ಬಿಟ್ಟು ಬಾರಪ್ಪ ಸ್ವಲ್ಪ ಮಾತಾಡಲಿಕ್ಕಿದೆ, ಎಲ್ಲ ಮಾಡ್ಬೋದು. ಓಕೆ, ಸೊ ಹಾಗಾಗಿ ಕಸ್ಟಡಿ ಅನ್ನೋದು, ಕಸ್ಟಡಿ ಕೊಡೋಕ್ಕಾಗಲ್ಲ ಸಾಕು ಬಿಡಿ ಅಂತ ಇಡಿ ಕೋರ್ಟ್ ತೀರ್ಮಾನ ಮಾಡಿದರೆ ಏನು ಮಾಡುತ್ತೆ? ಇಡಿ ಕೋರ್ಟ್ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುತ್ತೆ, ಅಂದರೆ ತಿಹಾರ್ ಜೈಲಿಗೆ ಕಳಿಸುತ್ತೆ 14 ದಿನಗಳ ಕಾಲ. ನಾವಿಲ್ಲಿ ಹೇಳ್ತೀವಲ್ಲ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಿದ್ರು ಅಂತಂದ್ಬಿಟ್ಟು 14 ದಿನಗಳ ಕಾಲ ಕಳಿಸುತ್ತೆ, 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುತ್ತೆ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುತ್ತೆ ಅಂದರೆ ಜೈಲಿಗೆ ಹೋಗ್ತಾರೆ. ಅದು ಎರಡೂ ಬಿಟ್ಟು ನೋ ಪ್ರಾಬ್ಲಮ್ ಅಂತಂದರೆ ಬೇಲ್, ಹೊರಗೆ ಬಿಡುವಂಥ ಸಾಧ್ಯತೆ ಇದೆಯಾ? ಆ ರೀತಿಯಲ್ಲೂ ಕೇಳಿ ಬರ್ತಾ ಇಲ್ಲ. ಅಂದರೆ ವಿಶೇಷ ತಜ್ಞರು ಅಂದರೆ ನ್ಯಾಯದಾನದ ಬಗ್ಗೆ ಗೊತ್ತಿರುವಂಥವರೆಲ್ಲ ಮಾತಾಡುವಾಗ ಆ ಚಾನ್ಸಸ್ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ಬಂದರೆ, ಐ ಡೋಂಟ್ ನೋ, ನಾನು ಹೇಳ್ತಾ ಇರೋದು ಬಂದರೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗೌಜಿ ಆಗುತ್ತೆ ಅವರ ಫಾಲೋವರ್ಸ್ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು, ಆಮೇಲೆ ರಾಜಕೀಯ ಲೆಕ್ಕಾಚಾರಗಳು ಆ ಕಡೆ ಈ ಕಡೆ, ಆಮೇಲೆ ಭಾವನಾತ್ಮಕವಾಗಿ ಎಲ್ಲವೂ ಕೂಡ, ಆಮೇಲೆ ಮೊನ್ನೆ ಮಾಡಿದಂಥ ಹೋರಾಟಗಳು ಇದೆಲ್ಲ ಕೂಡ ಯಾವ ರೀತಿಯಲ್ಲೂ ಕೂಡ ಕಾನೂನಾತ್ಮಕವಾಗಿ ಯಾವುದೇ ಪರಿಣಾಮ ಬೀರೋದಿಲ್ಲ. ನೀವು ಹೋರಾಟ ಮಾಡಿದರೆ ತೋರಿಸ್ಕೊಂಡ್ರಿ, ತಾಕತ್ ತೋರಿಸ್ಕೊಂಡ್ರೆ ಫೈನ್, ಅದರಲ್ಲಿ ಎರಡು ಮಾತಿಲ್ಲ. ಇರಲಿ, ಹಾಗಿದ್ರೆ ತುಗಲಕ್ ರೋಡ್ ಠಾಣೆಯಿಂದ ಡಿ ಕೆ ಶಿ ಇಡಿ ಕಚೇರಿಗೆ ಶಿಫ್ಟ್ ಆಗಿದ್ದಾರೆ. ಒನ್ಸ್ ಅಗೇನ್ ತುಗಲಕ್ ರೋಡಲ್ಲಿ ಠಾಣೆಯಲ್ಲಿ ಅವರು ರೆಸ್ಟ್ ಮಾಡೋದು, ರಾತ್ರಿ ಮಲ್ಕೊಳ್ಳೋದೆಲ್ಲ ಕೂಡ ಅಲ್ಲೇ, ಅಲ್ಲಿಂದ ಇಡಿ ಕಚೇರಿಗೆ ಶಿಫ್ಟ್ ಆಗ್ತಾರೆ ಅವರು. ಪ್ರತಿ ದಿವಸ ಹೀಗೇನೆ. ಡಿ ಕೆ ಶಿಗೆ ತಿರುಪತಿ ಲಾಡು ತಂದಿದ್ದ ಬೆಂಬಲಿಗರಿಗೆ ನಿರಾಸೆ ಆಯ್ತಂತೆ. ವಾಯ್, ಡಿ ಕೆ ಶಿಗೆ ಹೊರಬರಲೆಂದು ತಿರುಪತಿಯಲ್ಲಿ ಪೂಜೆ ಮಾಡಿಸಿದ್ದ ಫ್ಯಾನ್ಸ್ ಡಿ ಕೆ ಶಿಗೆ ತಿರುಪತಿ ಲಡ್ಡು ನೀಡಲು ಪೊಲೀಸ್ ಅನುಮತಿ ಕೇಳಿದ್ರು. ಆದರೆ ತುಗಲಕ್ ರೋಡ್ ಸ್ಟೇಷನ್ ಪೊಲೀಸರಿಂದ ನಿರಾಕರಣೆ. ಬ್ಯಾರಿಕೇಡ್ ಹಾಕಿ ಸ್ಟೇಷನ್ ಮುಂದೆ ತಡೆದು ನಿಲ್ಲಿಸಿದ ಕಾಕಿ ಡಿ ಕೆ ಶಿ ಹೊರಬರಲೆಂದು ತಿರುಪತಿಯಲ್ಲಿ ಪೂಜೆ ಮಾಡಿಸಿದ್ದಾರೆ ಅಭಿಮಾನಿಗಳು. ತಿರುಪತಿಯಲ್ಲಿ ಹೋಗಿ ಲಡ್ಡೆಲ್ಲ ತಗೊಂಬಂದಿದ್ದಾರೆ. ತುಗಲಕ್ ರೋಡ್ ಠಾಣೆಯಿಂದ ಡಿ ಕೆ ಶಿ ಇಡಿ ಕಚೇರಿಗೆ ಶಿಫ್ಟ್. ಡೈಲಿ ಅವರು ಹೋಗೋದು, ಅಲ್ಲಿ ವಿಚಾರಣೆ ಎದುರಿಸೋದು, ಮಲಗುವಂಥ ಸಂದರ್ಭದಲ್ಲಿ ವಾಪಸ್ ಇಲ್ಲಿಗೆ ಬಂದು ಇಲ್ಲಿ ತುಗಲಕ್ ರೋಡಲ್ಲಿ ಪೊಲೀಸ್ ಕಚೇರಿಯಲ್ಲಿ ಮಲಗುವುದು. ಅರ್ಜೆಂಟ್ ಆಗಬೇಕು ಅಂದರೆ ಮತ್ತೆ ಕರ್ಕೊಂಡು ಹೋಗ್ತಾರೆ. ಈ ಸಂದರ್ಭದಲ್ಲಿ ಲಾಡು ಕೊಡೋಕೆ ಬಂದರು, ಅಲ್ಲಿ ಪೊಲೀಸರು ಬಿಡಲಿಲ್ಲ. ಪೊಲೀಸರು ಯಾಕೆ ಬಿಡಲ್ಲ ಅಂತಂದರೆ ಬೇರೆ ಬೇರೆ ಕಾರಣ ಇರುತ್ತೆ. ನೀವು ತಿರುಪತಿ ಲಡ್ಡೆ ತಂದ್ರ ಅನ್ನುವಂಥ ಡೌಟ್ ಇರುತ್ತೆ ಅವ್ರಿಗೆ, ಅಥವಾ ಏನಾದರೂ ಹಾಕ್ಕೊಡ್ತೀರಪ್ಪ ನೀವು ಸ್ವಲ್ಪ ಒಂದು ಡ್ರಾಮಾ ಕ್ರಿಯೇಟ್ ಮಾಡಲಿಕ್ಕೆ, ಅಯ್ಯೋ ಸ್ವಲ್ಪ ಆರೋಗ್ಯ ಅಸ್ತವ್ಯಸ್ತ ಆಯಿತು ಹಾಗಾಗಿ ಆಸ್ಪತ್ರೆಗೆ ಸೇರಿಸಬೇಕು, ಬಿಡುಗಡೆಗೊಳಿಸಬೇಕು, ಇದೆಲ್ಲ ಈ ಜಂಜಾಟಗಳಿಗೆಲ್ಲ ಅಧಿಕಾರಿಗಳು ಅವಕಾಶ ಕೊಡೋದಿಲ್ಲ. ಹಾಗಂತ ಅವರು ದೇವರ ಮೇಲೆ ಅವರಿಗೆ ಭಕ್ತಿ ಇಲ್ಲ ಎಲ್ಲವೂ ಅಲ್ಲ, ಅವರಿಗೆ ದೇವರಿಗಿಂತಲೂ ಅವ್ರ ಕೆಲಸವನ್ನೇ ಭಕ್ತಿ ಅಂತ ನಂಬುವಂಥದ್ದು. ಈ ಖಡಕ್ ಅಧಿಕಾರಿಗಳು ಹಂಗಿರ್ತಾರೆ ನೋಡಿ. ಫುಲ್ಲು ಲಡ್ಡು ತಂದಿದ್ದಾರೆ, ಲಡ್ಡು ತಂದವರು ಕೂಡ ಲಡ್ಡು ತರನೇ ಇದ್ದಾರೆ ನೋಡಿ. ಸಾಹೇಬರಿಗೆ ಜಾಮೀನು ಸಿಗ್ಲಿ ಅಂತೇಳಿ ಬೆಂಗಳೂರಿಂದ ಆರ್ ಪುನೀತ್ ಅಂತೇಳಿ ಬೆಂಗಳೂರಿಂದ ಬಂದಿದ್ದೀವಿ.
ತಿರುಪ್ತಿ ಲಡ್ಡು ತರ್ಕೊಂಡು ಬಂದಿದೀವಿ. ನಾವೇ ಖುದ್ದಾಗಿ ಹೋಗಿ ಎಂಟ್ರಾಲ್ ಸ್ವಾಮಿ ದರ್ಶನ ಮಾಡಿ ಆ ಪ್ರಸಾದವನ್ನ ಸಾಹೇಬರು ಕೊಡ್ಬೇಕಂತೇಳಿ ತೆಗೆದುಕೊಂಡು ಬಂದಿದೀವಿ. ಸಾಹೇಬರಿಗೆ ಇವತ್ತು ಜಾಮೀನು ಸಿಗುತ್ತೆ ಅಂತಕ್ಕಂಥ ನಿರೀಕ್ಷೆ ನಾವೆಲ್ಲ ಇದ್ದೀವಿ. ರಾಜ್ಯ ಜನತೆಗೆ ಒಂದು ಶುಭ ಸುದ್ದಿಯನ್ನು ಕೇಂದ್ರದ ಮತ್ತು ಜಾಮೀನು ಸಿಗಲಿ ಅಂತೇಳಿ ಹಾರೈಸ್ತಾ ತಿರುಪ್ತಿಯಲ್ಲಿ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿ ಒಳಗೆ ಬಿಡಿ, ದಯಮಾಡಿ ಪ್ರಸಾದ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಆದರೆ ಪೊಲೀಸರು ನಿರಾಕರಿಸ್ತಾ ಇದ್ದಾರೆ, ಅವಕಾಶ ಇಲ್ಲ ಅಂತ ಇದ್ದಾರೆ. ಆದರೆ ಸಾಹೇಬರಿಗೆ ಈಚೆ ಬಂದ ತಕ್ಷಣ ಅವ್ರಿಗೆ ಒಂಚೂರು ಪ್ರಸಾದ ಕೂಡ ವ್ಯವಸ್ಥೆ ಮಾಡಿಕೊಡಿ ಅಂತೇಳಿ ವಿನಮ್ರಾಗಿ ಅವರು ಮನವಿಯನ್ನು ಮಾಡ್ತಾ ಇದ್ದೀವಿ ಸರ್. ಸರ್ ಬೆಂಗಳೂರಿಂದ ಬಂದಿದ್ದೀವಿ, ಬನ್ನೇರುಘಟ್ಟ ರಸ್ತೆ ಜಿಗಣಿಯಿಂದ ಬಂದಿರೋ ಸರ್. ತಿರುಪ್ತಿಗೆ ಹೋಗಿ ತಿರುಪ್ತಿಯಿಂದ ಪ್ರಸಾದ ನಾವು ಸುಮಾರು ಒಂದು 10 ಜನ ಬಂದಿದ್ದೀವಿ ಸರ್. ಸರ್ ಈಗ ಹೌದು ಸರ್, ಪೊಲೀಸ್ ಇನ್ಸ್ಪೆಕ್ಟರ್ ಇಲ್ಲ, ಇಲ್ಲಿ ಇರ್ತಕ್ಕಂಥ ಭದ್ರತಾ ಸಿಬ್ಬಂದಿ ಅವ್ರ ಹತ್ರ ಮಾತಾಡಿದ್ವಿ. ಪೊಲೀಸ್ ಇಲಾಖೆ ಅವ್ರ ಹತ್ರ ಭದ್ರತೆ ಅವರು ಇಲ್ಲ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಇದ್ದಾರೆ. ನಾವು ಅವ್ರಲ್ಲಿ ಮನವಿಯನ್ನು ಮಾಡ್ತಾ ಇದೀವಿ, ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಪ್ರಸಾದ ಆದರೂ ಅವ್ರಿಗೆ ಕೊಡಬೇಕು ಅಂತೇಳಿ. ಆದರೆ ಇನ್ನೂ ಅವ್ರು ಅವಕಾಶ ಮಾಡಿಕೊಡ್ತಲ್ಲ, ನಾವು ಹಂಗಾಗಿ ಕಾಯ್ತಾ ಇದ್ದೀವಿ ಸರ್. ಶ್ರೀ ಕೆ ಪ್ರಶಾಂತ್ ಗೌಡ್ರ ಅದು ಅವರ ಹೆಸರು, ಮೇ ಬಿ ಡೈ ಹಾರ್ಡ್ ಫ್ಯಾನ್. ಇವರು ಡಿ ಕೆ ಶಿ ಜೊತೆನೇ ಇರ್ತಾರೆ ಒಂದು ರೀತಿಯಲ್ಲಿ, ಅಣ್ಣ ಅಂದರೆ ಅವರ ಎಲ್ಲ ಸುಖ ದುಃಖಗಳಲ್ಲಿ ಪಾಲ್ಗೊಳ್ಳುವಂಥವ್ರು ಇವರು. ಅವ್ರ ಜೊತೆನೇ ಇರ್ತಾರೆ, ಅನೇಕ ಬಾರಿ ನೀವು ಅವರನ್ನು ಕ್ಯಾಮ್ರಾದಲ್ಲಿ ನೋಡಿರ್ತೀರಿ. ನೇರವಾಗಿ ತಿರುಪತಿಗೆ ಹೋಗಿ ಅಣ್ಣನಿಗೆ ಒಳ್ಳೆಯದಾಗಲಿ ಅಂತೇಳಿ ಲಡ್ಡು ತಂದಿದ್ದಾರೆ. ಆದರೆ ಪೊಲೀಸರು ಅಣ್ಣನಿಗೆ ಲಡ್ಡು ಕೊಡೋಕೆ ಬಿಡಲಿಲ್ಲ. ಇರಲಿ, ಈಗ ಶರತ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಏ ಶರತ್, ಒಂದು ಕಡೆ ಲಡ್ಡು ಕೂಡ ತಂದಿದ್ದಾರೆ, ಬಿಡಲಿಲ್ಲ, ಬೇರೆ ಬೇರೆ ಕಾರಣ ಇರುತ್ತೆ ಗೊತ್ತಿದೆ ನಮಗೆ. ಸೊ ಇವತ್ತೇನೆಲ್ಲ ನಡೆಯುತ್ತೆ, ಜೈಲ ಬೇಲ ಅಥವಾ ನ್ಯಾಯಾಂಗ ಬಂಧನನೋ ಅಥವಾ ಇಡಿ ಕಸ್ಟಡಿನೋ, ಮೂರು ಇರುತ್ತೆ. ಒಂದೋ ಇಡಿ ಕಸ್ಟಡಿಗೆ ವಾಪಸ್ ಕೊಡ್ಬೋದು ಇವರ ಆಗ್ರಹ ಮೇರೆಗೆ, ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ಬೋದು, ಅಥವಾ ಬೇಲ್ ಆಗ್ಬೋದು. ಮೂರರಲ್ಲಿ ಏನು ಅಂತ. ಬೇಲ್ನ ಸಾಧ್ಯತೆಗಳ ಬಗ್ಗೆ ಭಾಳ ಕ್ಷೀಣ ರೀತಿಯಲ್ಲಿ ಯಾರೋ ಹೇಳ್ತಾ ಇದ್ದಾರೆ ಅಷ್ಟೇ, ಬೇಲ್ ಆಗುವಂಥ ಸಾಧ್ಯತೆ ಭಾಳ ಕಡಿಮೆ ಇದೆ ಅಂತೇಳಿ. ಎಸ್, ಹೆಚ್ಚಿನ ಮಾಹಿತಿ ಏನಿದೆ, ಎಷ್ಟು ಜನ ಬಂದಿದ್ದಾರೆ, ಏನೆಲ್ಲ ನಿರೀಕ್ಷೆ ಇದೆ, ಎಷ್ಟು ಗಂಟೆಗೆ ಕೋರ್ಟ್ಗೆ ಹೋಗ್ತಾರೆ? ಜಯಪ್ರಕಾಶ್, ಇವತ್ತಿನ 10ನೇ ದಿನದ ಇಡಿ ಕಸ್ಟಡಿಗೆ ಈಗ ತೆರಳಿರುವಂಥದ್ದು, ಈಗ ವಿಚಾರಣೆ ಆರಂಭವಾಗಿರುವಂಥದ್ದು, 10ನೇ ದಿನದ ವಿಚಾರಣೆ ಇವತ್ತು. ತದನಂತರ ನಾವು ವಿಚಾರಣೆಯ ಸಂಬಂಧ ಹೇಳೋದಾದರೆ, ಈಗ ನೀವು ಹೇಳಿದಂತೆ ಮೂರು ಆಪ್ಷನ್ ಕೂಡ ಇರುವಂಥದ್ದು. ಒಂದು, ಬೇಲ್ ಸಿಗ್ಬೋದು, ಸಿಗದೇನು ಇರ್ಬೋದು. ಒಂದು ವೇಳೆ ಸಿಗದೇ ಇದ್ದರೆ ಅಂದರೆ ಮತ್ತೆ ಇಡಿ ಕಸ್ಟಡಿಗೆ ಕೊಡ್ತಾರ ಅಂತ. ಅಂದರೆ ಒಂದು ಮೂಲಗಳ ಹೇಳೋ ಪ್ರಕಾರ ಇಡಿ ಅಧಿಕಾರಿಗಳು ಮತ್ತೆ ನಾಲ್ಕರಿಂದ ಐದು ದಿವಸ ಇಡಿ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ತದನಂತರ ಇನ್ನೊಂದು, ಅಂದರೆ ಬೇಲ್ ಸಿಗದೇ ಇರ್ಬೋದು ಅಥವಾ ಸಿಗ್ಬೋದು. ಇನ್ನೊಂದು, ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಡುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಈ ಮೂರು ಆಪ್ಷನ್ ಇರುವಂಥದ್ದು. ಆದರೆ ಡಿ ಕೆ ಶಿ ಪರ ಅಂದರೆ ಅವರ ವಕೀಲರು ಮತ್ತು ಅವರ ಬೆಂಬಲಿಗರು ಆಶಯ ಇಟ್ಕೊಂಡಿರುವಂಥದ್ದು, ಇವತ್ತು ಅವರಿಗೆ ಬೇಲ್ ಸಿಗುತ್ತೆ ಅಂತ ಒಂದು ಆತ್ಮವಿಶ್ವಾಸ ಇಟ್ಕೊಂಡಿದ್ದಾರೆ. ಆದರೆ ಇಡಿ ಅಧಿಕಾರಿಗಳು ಇವತ್ತು ಹೇಗೆ ವಾದ ಮಂಡಿಸ್ತಾರೆ, ಏಕೆಂದರೆ ನಿನ್ನೆ ಅಷ್ಟೇ ಡಿ ಕೆ ಶಿ ಅವರ ಪುತ್ರಿ ಐಶ್ವರ್ಯವನ್ನು ವಿಚಾರಣೆ ಮಾಡಿದ್ದಾರೆ. ಹೀಗಾಗಿ ಮತ್ತಷ್ಟು ದಿನ ವಿಚಾರಣೆಗೆ ನಮಗೆ ಡಿ ಕೆ ಶಿ ವಿಚಾರಣೆಗೊಳಪಡಿಸುವಂಥ ಸಾಧ್ಯತೆ ಇರೋದ್ರಿಂದ ನಮಗೆ ಇನ್ನೂ 4ರಿಂದ 5 ದಿವಸ ವಿಚಾರಣೆಗೆ ಬೇಕು ಅಂತ ಕೇಳುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ 4ರಿಂದ 5 ದಿವಸ ಮತ್ತೆ ಕಸ್ಟಡಿಗೆ ಕೊಡ್ಬೋದು. ಒಂದು ವೇಳೆ ಅವೆರಡೂ ಆಗದಿದೆ ಅಂದರೆ ಕಸ್ಟಡಿಗೆ ಕೊಡುವಂಥ, ನ್ಯಾಯಾಂಗ ಬಂಧನಕ್ಕೆ ಕೊಡುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಅಭಿಷೇಕ್ ಮನ್ವಿ ಇವತ್ತು ಯಾವ ರೀತಿ ವಾದ ಮಂಡಿಸ್ತಾರೆ, ಡಿ ಕೆ ಶಿವಕುಮಾರ್ ಪರ್ಮ ಪ್ರಮುಖವಾಗಿ ಇವತ್ತಿಗೆ ಅಂದರೆ 10 ದಿವಸ ಕಸ್ಟಡಿ, ಮೊದಲು 4 ದಿವಸ ಅಂದರೆ ವಿಚಾರಣೆಗೆ ಹೋಗಿದ್ರು, ಸಮನ್ಸ್ ಕೊಟ್ಟಿರೋ ಹಿನ್ನೆಲೆ ವಿಚಾರಣೆಗೆ ಹಾಜರಾಗಿದ್ದರು. ಒಟ್ಟು 14 ದಿನ ಇಡಿ ಅಧಿಕಾರಿಗಳ ಮುಂದೆ ಡಿ ಕೆ ಶಿವಕುಮಾರ್ ವಿಚಾರಣೆಗೆ ಒಳಪಟ್ಟಿದ್ದಾರೆ. ಮತ್ತೆ ಇನ್ನೇನು ಕಸ್ಟಡಿಗೂ ಬೇಡ ಅಥವಾ ನ್ಯಾಯಾಂಗ ಬಂಧನಕ್ಕೂ ಕೊಡೋದು ಬೇಡ, ಅವರಿಗೆ ಬೇಲ್ ಕೊಡಿ ಅನ್ನೋ ಒಂದು ಮನವಿಯನ್ನು ಮಾಡುವ ಸಾಧ್ಯತೆ ಇದೆ. ಯಾಕೆಂತಂದರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ತನಿಖೆಗೆ. ಆದಾಗ್ಯೂ ಕೂಡ ನೀವು ಮತ್ತೆ ಕಸ್ಟಡಿಗೆ ತಗೊಳ್ಳೋದು ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡೋದಲ್ಲಿ ಅರ್ಥ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಪರ ಇರುವಂಥ ವಕೀಲರು ವಾದ ಮಂಡಿಸ್ಬೋದು. ಆದರೆ ಇಡಿ ಪರ ಅಂತ ವಕೀಲರು ಅವರು ಕೂಡ ಡಿಫ್ರೆಂಟಾಗಿ ವಾದ ಮಂಡಿಸ್ಬೋದು. ಯಾಕೆಂತಂದರೆ ಇವತ್ತು 10 ದಿವಸ ಕಸ್ಟಡಿ ತಗೊಂಡ್ರೂ ಕೂಡ ನಮಗೆ ಡಿ ಕೆ ಶಿವಕುಮಾರ್ ಸರಿಯಾಗಿ ಉತ್ತರ ನೀಡ್ತಾ ಇಲ್ಲ, ಸರಿಯಾದ ಮಾಹಿತಿಯನ್ನು ನೀಡ್ತಾ ಇಲ್ಲ. ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ 4ರಿಂದ 5 ಜನ ಆರೋಪಿಗಳನ್ನು ಕೂಡ ನಾವು ವಿಚಾರಣೆ ಮಾಡಿದ್ದೀವಿ. ಆದಾಗ್ಯೂ ಕೂಡ ಡಿ ಕೆ ಶಿವಕುಮಾರ್ ಸರಿಯಾಗಿ ಉತ್ತರ ಕೊಡ್ತಾ ಇಲ್ಲ. ನಿನ್ನೆಯಷ್ಟೇ ಅವರ ಪುತ್ರಿ ಐಶ್ವರ್ಯನ್ನು ಕೂಡ ವಿಚಾರಣೆ ಮಾಡಿರೋದ್ರಿಂದ ಮತ್ತಷ್ಟು ಹೆಚ್ಚಿನ ವಿಚಾರಣೆ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಕಸ್ಟಡಿಗೆ ಕೊಡಿ ಅಂತಲೂ ಕೇಳ್ಬೋದು. ಗೊತ್ತಿಲ್ಲ ಇವತ್ತು ಮಧ್ಯಾಹ್ನ ಏನಾಗುತ್ತೆ ಅಂತ. ಮಧ್ಯಾಹ್ನ ನವದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಅಂದರೆ ಇಡಿ ವಿಶೇಷ ನ್ಯಾಯಾಲಯ ಮಧ್ಯಾಹ್ನ ನಂತರ ವಿಚಾರಣೆಗೆ ಬರುತ್ತೆ. ಯಾವ ರೀತಿ ಬೆಳವಣಿಗೆಗಳಾಗುತ್ತೆ ಗೊತ್ತಿಲ್ಲ, ಯಾವ ರೀತಿ ತೀರ್ಪು ಹೊರಗಡೆ ಬರುತ್ತೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ಗೆ ಇವತ್ತಿನ ತೀರ್ಪು ಮಹತ್ವ ಪಡ್ಕೊಂಡಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನೊಂದು ಕಡೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ವಿಚಾರ
ವಿಚಾರಣೆ ಇದೆ ಅಂತ ತಿಳಿದ ನಂತರ ಅವರ ಅಭಿಮಾನಿಗಳು ಅಂದರೆ ಅವರ ಬೆಂಬಲಿಗರು ಬೆಂಗಳೂರಿನಿಂದ ಇಲ್ಲಿಗೆ ಬರ್ತಾ ಇರುವಂಥದ್ದು ಸುಮಾರು 500 ಹೆಚ್ಚು ಜನ ಈಗಾಗಲೇ ದೆಹಲಿ ಹತ್ರ ದೌಡಾಯಿಸಿರುವಂಥದ್ದು. ಸಾಕಷ್ಟು ಜನ ಈಗಾಗಲೇ ಪೊಲೀಸ್ ಸ್ಟೇಷನ್ ಹತ್ರನೂ ಕೂಡ ಬಂದಿದ್ದರು, ಕೆಲವರು ಇಡಿ ಕಚೇರಿ ಹತ್ರನೂ ಇದ್ದಾರೆ, ಇನ್ನೇನು ಎಲ್ಲರೂ ಕೂಡ ಮಧ್ಯಾಹ್ನ ಅಂದರೆ ಕೋರ್ಟ್ ಮುಂದೆ ಹಾಜರಾಗುತ್ತಾರೆ. ಅವರಿಗೂ ಸಣ್ಣ ಒಂದು ಆತಂಕ ಇರುವಂಥದ್ದು, ಒಂದು ಕಡೆ ಆತ್ಮವಿಶ್ವಾಸ ಇದೆ, ಇನ್ನೊಂದು ಕಡೆ ಆತಂಕ ಇದೆ ಅವರಿಗೆ ಜೈಲಾಗುತ್ತೋ ಬೇಲಾಗುತ್ತೋ ಅನ್ನೋದು. ಸದ್ಯಕ್ಕೆ ಕುತೂಹಲ ಇರುವಂಥದ್ದು ಇವತ್ತಿನ ಮಧ್ಯಾಹ್ನ ಇಡಿ ವಿಶೇಷ ನ್ಯಾಯಾಲಯ ಏನು ತೀರ್ಪನ್ನು ಕೊಡುತ್ತೆ, ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಜಾಮೀನು ಮಂಜೂರು ಮಾಡುತ್ತೋ ಅಥವಾ ಇಡಿ ಕಸ್ಟಡಿಗೆ ವಿಸ್ತರಣೆಯನ್ನು ಮಾಡುತ್ತೋ ಅಥವಾ ಬಂಧನ ಅಂದರೆ ಇಡಿ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಕೊಡ್ತಾರಾ ಅನ್ನೋದು ಸದ್ಯಕ್ಕೆ ಇರುವಂಥ ಇದಿಷ್ಟು ಕುತೂಹಲ. ನೀವು ಹೇಳಿದಂತೆ ಈ ಮೂರು ಆಪ್ಷನ್ನು ಕೂಡ ಎಲ್ಲ ಸಾಧ್ಯತೆಗಳು ಇವೆ. ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ವಾದ ಪ್ರತಿವಾದ ಆಲಿಸಿದಂಥ ನ್ಯಾಯಾಲಯ ಏನು ತೀರ್ಪನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಜಯಪ್ರಕಾಶ್.